ನೂರಲ್ಲಿ ಹೆಂಗೆ ಸಾಕಾಗುತ್ತಾ ಆ ಕಡೆ ಕರೆಸ್ಲ ಇದೇ ತಿಂಗಳು 7ರಂದು ಕರ್ನಾಟಕ ರಾಜ್ಯಾದ್ಯಂತ ಈಗ ನಟ ಸಾರ್ವಭೌಮ ಬಿಡುಗಡೆ ಆಗಿದೆ. ಅದ್ಧೂರಿ ಪ್ರದರ್ಶನವನ್ನು 2ನೇ ವಾರದಲ್ಲಿ ಕಾಣ್ತಾ ಇದೆ. ಬನ್ನಿ ಇದ್ರ ಬಗ್ಗೆ, ಚಿತ್ರದ ಬಗ್ಗೆ ಮಾತಾಡೋಕ್ಕೆ ಚಿತ್ರದ ನಿರ್ಮಾಪಕರಾದಂತಹ ನೀರ ರಾಕ್ಲೈನ್ ವೆಂಕಟೇಶ್ ಅವರನ್ನು ಮುಟ್ಟಿದ್ದಾರೆ. ತುಂಬ ಸದಭಿವೃದ್ಧಿಯ ಚಿತ್ರಗಳನ್ನು ಕೊಡ್ತಾ ಇರುವಂತಹ ರಾಕ್ಲೈನ್ ವೆಂಕಟೇಶ್ ಅವರು ಮೂಲತಃ ಈ ಚಿತ್ರವನ್ನು ಮಾಡಲಿಕ್ಕೆ ಕಾರಣ ಏನು ಸರ್? ಇದು ಮತ್ತೆ ಪುನೀತ್ ರಾಜ್ಕುಮಾರ್ಗೆ ಒಂದು ವಸ್ತರವಾಗಿರುತ್ತೆ. ಮತ್ತೆ ಆ ರೋಲು ಪುನೀತ್ ರಾಜ್ಕುಮಾರ್ಗೆ ಇದೇ ಫಸ್ಟ್ ಅಂತ ಅನಿಸುತ್ತೆ. ಹಿಂದೆ ಮಾಡಿರೋ ಚಿತ್ರಗಳಲ್ಲಿ ಈ ಥರ ಒಂದು ಡಿಫ್ರೆಂಟ್ ಡೈಮೆನ್ಷನ್ಸ್ ಇರುವಂಥ ರೋಲ್ ಸಿಗಲಿಲ್ಲ. ಸೊ ಇದು ಒಂದು ನಟನೆಯಲ್ಲಿ ಜಾಸ್ತಿ ಪ್ರಾಮಿನೆನ್ಸ್ ಇದೆ. ಸೊ ಒಬ್ಬ ಒಂದು ಹೀರೋ ಕ್ಯಾರೆಕ್ಟರ್ನು ಯಾವ್ಯಾವ ರೀತಿ ಯಾವ ಸಂದರ್ಭದಲ್ಲಿ ಈ ಒಂದು ಕಥೆಗೆ ಡಿಮ್ಯಾಂಡ್ ಮಾಡುತ್ತೋ ಆ ಥರದ ಕಥೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಂದು 2-3 ಥರ ಸ್ಪಿಟ್ ಪರ್ಸನಾಲಿಟಿ ಅಂತ ಹೇಳ್ತೀವಿ, ಇಲ್ಲ ಒಬ್ಬೊಬ್ಬರು ದೆವ ಅಂತ ಹೇಳ್ತಾರೆ. ಸೊ ಈ ಥರದ್ದು ಒಂದು ಕ್ಯೂರಾಸಿಟಿನ ಬಿಲ್ಡ್ ಮಾಡಿ ಒಂದೊಂದು ಪಾತ್ರದಲ್ಲಿ ಆ ಅಭಿನಯನ ಬೇರೆ ಬೇರೆ ಅಭಿನಯ ಆಗುತ್ತೆ. ಸೊ ಇದು ವಸ್ತನ ಅನ್ನೋದು ನನಗೆ ಈ ಸ್ಕ್ರಿಪ್ಟಲ್ಲಿ ಇಷ್ಟ ಆಯಿತು. ಸೊ ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರು ಇದು ಕತೆ ಕೇಳಿ ಇಷ್ಟ ಆಯಿತು. ಸೊ ಅದನ್ನು ವರ್ಕ್ ಮಾಡಿದ್ವಿ ನಾವು ಸುಮಾರು ಒಂದು ವರ್ಷ ಆಯಿತು ಹೆಚ್ಚಿಕಮ್ಮಿ ಈ ಕತೆನ ವರ್ಕ್ ಮಾಡ್ತಾ. ಸೊ ಚೆನ್ನಾಗಿ ಬಂದಿದೆ ಮಾಡ ನಾನು ಧೈರ್ಯ ಗೊತ್ತು ಮಾಡಿ. ಸರ್, ಈಗಾಗಲೇ ಸಾಕಷ್ಟು ತಮ್ಮ ಬ್ಯಾನರ್ ಅಡಿ ಸಾಕಷ್ಟು ನಿರ್ದೇಶಕರು ಕೂಡ ಕೆಲಸ ಮಾಡಿದ್ದಾರೆ. ಆದರೆ ಪವನ್ ನೋಡಿರೋರಿಗೆ ನಟ ಸಾರ್ವಭೌಮ ಕೊಡಬೇಕು ಅಂತ ಏನು ಕನಸು? ಅದು ಆ ಕತೆನ ಅವರೇ ತಂದಿದ್ದರು. ಕತೆನ ಪುನೀತ್ ರಾಜ್ಕುಮಾರ್ ಅವರಿಗೆ ಮುಂಚೆ ಹೇಳಿಸಿದ್ರು. ಸೊ ಪುನೀತ್ ರಾಜ್ಕುಮಾರ್ ನಮಗೆ ಹೇಳೋದನ್ನ ಈ ಥರ ಒಂದು ಕತೆ ಕೇಳಿದ್ದೆ ಅಂತ. ಸೊ ನಾನು ಅವಾಗ ಆ ರೈಟರ್ನ ಕರೆಸಿ ವಿತ್ ಪವನ್ ಒಡೆಯರ್ ಕತೆ ಕೇಳಿದಾಗ ಇಷ್ಟ ಆಯಿತು. ಸೊ ನನಗೂ ಒಂದು ಪವನ್ ಒಡೆಯರ್ ಜೊತೆ ಒಂದು ಪಿಕ್ಚರ್ ಮಾಡಬೇಕು ಅಂತ ನನಗೆ ಅನಿಸ್ತಾ ಇತ್ತು. ಒಂದು ಒಳ್ಳೆಯ ನಿರ್ದೇಶಕ. ಸೊ ಒಂದು ಚಿತ್ರ ಮಾಡೋಣ ಅನ್ನೋ ನನಗೂ ತುಂಬ ಏನು ಅಂದ್ಕೊಂಡಿದ್ದೆ. ಸೊ ಎರಡೂ ಸೂಟ್ ಆಯಿತು. ಈಗಾಗಲೇ ಚಿತ್ರದ ಹಾಡುಗಳು ಮತ್ತು ಚಿತ್ರದಲ್ಲಿರುವಂತಹ ಪುನೀತ್ ರಾಜ್ಕುಮಾರ್ ನೃತ್ಯದ ಬಗ್ಗೆ ಸಾಕಷ್ಟು ಪ್ರಶಂಸೆಗಳು ಬರ್ತಾಯಿದ್ವಿ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ? ನೃತ್ಯ ತುಂಬ ಎಲ್ರಿಗೂ ಇಷ್ಟ ಆಗಿದೆ. ಅದಕ್ಕೆ ನೃತ್ಯ ಮಾಡೋದಕ್ಕೆ ಒಳ್ಳೆ ಮ್ಯೂಸಿಕ್ ಬೇಕು. ಸೊ ಮ್ಯೂಸಿಕ್ ಡೈರೆಕ್ಟರ್ ಇಮಾನ್ ತುಂಬ ಚೆನ್ನಾಗಿ ಸಂಗೀತ ಮಾಡಿಬಿಟ್ಟಿದ್ದಾರೆ. ಅದೇ ರೀತಿ ಅದಕ್ಕೆ ಲಿರಿಕ್ಸು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಪವನ್ ಒಡೆಯರ್ ಬರೋ ಆ ಲಿರಿಕ್ಸ್ನ ಅದು ತುಂಬ ಚೆನ್ನಾಗಿ ಬಂತು. ಅದಾದಮೇಲೆ ಅದನ್ನು ಕೂಡಿಸೋದಕ್ಕೆ ಒಬ್ಬ ಕೊರಿಯೋಗ್ರಫರ್ ಡ್ಯಾನ್ಸ್ ಮಾಸ್ಟರ್ ತುಂಬ ಇಂಪಾರ್ಟೆಂಟ್ ಭೂಷಣ್. ಸೊ ಎಲ್ಲ ಅದು ಏನು ಹೇಳ್ತಾರಲ್ಲ ಸೇರ್ಬೋದು ಆ ಥರ ಸೇರ್ಬಂದಿದ್ದಕ್ಕೆ. ಚಿತ್ರ ನೋಡೋವಾಗ ಸಾಂಗ್ ನೋಡೋವಾಗ ಜನರು ಖುಷಿ ಪಟ್ಟರು. ನಮ್ಮ ಪ್ರಯತ್ನ ಮತ್ತು ಕಷ್ಟ ಆ ಸಂದರ್ಭದಲ್ಲಿ ಮಾಡಿದಂಥ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಕ್ತು ಅನ್ನೋ ಒಂದು ಆಸೆ. ಸರ್, ಇನ್ನೊಂದಾಗಿ ತಾವೇ ಈಗ ಕೆಲವರು ಪತ್ರಿಕೆಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದೀರಾ. ಕನ್ನಡ ಚಿತ್ರರಂಗದಲ್ಲಿ ಹೀರೋಗಳು ವರ್ಷಕ್ಕೆ ಒಂದು ಚಿತ್ರವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಕೂಡ ತಾವು ಕೂಡ ಅವ್ರ ಜೊತೆಗೆ ಮಾತನಾಡಿ ಹೇಳಬೇಕು ಅಂದ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗದ ಮಾರ್ಕೆಟು ತುಂಬ ಅದ್ದೂರಿಯಾಗಿ ಈ KGF ನಂತರ ಈ ನಟ ಸಾರ್ವಭೌಮ ಈ ಚಿತ್ರಗಳು ಬಂದಾಗ ಮೇಲೆ ತರಕ್ಕೆ ಹೋಗಿದೆ. ಬಟ್ ಈ ಒಂದೇ ಚಿತ್ರ ಮಾಡೋದ್ರಿಂದ ಅದು ಸ್ವಲ್ಪ ಡೌನ್ ಆಗುತ್ತೆ ಅಂತ ಕೂಡ ಒಂದು ಅನಿಸಿಕೆ. ನಿಜಾನೇ, ಬಟ್ ಏನಾಗುತ್ತೆ ನಾಯಕ ನಟರುಗಳಿಗೆ ಒಂದೊಂದು ಚಿತ್ರ ಮಾಡುವಾಗ ತುಂಬ ಜವಾಬ್ದಾರಿ ಸ್ಥಾನ ವಹಿಸ್ಬೇಕಾಗಿತ್ತು. ಕತೆ ತುಂಬ ಇಂಪಾರ್ಟೆಂಟ್
ರೋಲ್ ಪ್ಲೇ ಮಾಡುತ್ತೆ. ಒಂದು ಚಿತ್ರ ಮಾಡಬೇಕಾದ್ರೆ ಕತೆ ಸಿಗುತ್ತೆ, ಯಾವ ಥರ ಕತೆ ಮಾಡಬೇಕು ಅನ್ನೋದು ತುಂಬಾ ಹುಡುಕಾಡ್ತಾ ಇರ್ತದೆ ನಿರ್ಮಾಪಕರು ಅಷ್ಟೇ, ನಾಯಕನಿಗೂ ಅಷ್ಟೇ. ಯಾಕಂದರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರ್ತದೆ. ಒಂದು ತುಂಬ ದೊಡ್ಡ ಸ್ಟಾರ್ ಚಿತ್ರ ಅಂದರೆ ಬಿಡುಗಡೆ ಆಗ್ತಿದೆ ಅಂದರೆ ಅದು ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ಆಡಿಯನ್ಸ್ ಇಟ್ಕೊಂಡಷ್ಟು ಅಂಥ ಒಂದು ಕತೆ ನಾವು ಹುಡುಕಿ ಸಿಕ್ಕಿ ಮಾಡೋದು ತುಂಬ ಕಷ್ಟ ಇದೆ. ಸೊ ಇಂಥ ಒಂದು ಪ್ರಯತ್ನದಲ್ಲಿ ಟೈಮ್ ಆಗ್ತಾ ಇರುತ್ತೆ ಅಫ್ಕೋರ್ಸ್. ಸೊ ಇದು ಒಂದು ಕಾರಣ. ಇನ್ನು ಕೆಲವರು ಮಧ್ಯ ಸೆಲೆಬ್ರಿಟಿ ಶೋ ಇನ್ನೊಂದು ಇನ್ನೊಂದು ಈ ಥರದ್ದೆಲ್ಲ ಬ್ಯುಸಿ ಆಗಿರ್ತಾರೆ. ಸೊ ನಿಜ ನೀವು ಹೇಳಿದ್ದು ಪ್ರೇಕ್ಷಕರಿಗೆ ಮತ್ತು ನಮ್ಮ ಇಂಡಸ್ಟ್ರಿಗೂ ಹೆಲ್ತಿಯರ್. ಯಾಕಂದರೆ ಎರಡು ಮಿನಿಮಮ್ ಒಬ್ಬೊಬ್ಬರಿಗೆ ಎರಡೆರಡು ಮೂರು ಮೂರು ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಸೊ ಆ ಪ್ರಯತ್ನದಲ್ಲಿ ಇದ್ದಾರೆ ಎಲ್ಲರೂ. ಇನ್ನು ಮುಂದಕ್ಕೆ ಏನಾಗುತ್ತೆ ನೋಡಿ. ಕಡೆಯದಾಗಿ ನಟ ಸಾರ್ವಭೌಮ ನಿರ್ಮಾಪಕರಾಗಿ ಕನ್ನಡ ಜನತೆಗೆ ಈ ಒಂದು ಯಶಸ್ಸಿನ ಬಗ್ಗೆ ಯಾವ ಕೃತಜ್ಞತೆ ತಿಳಿಸ್ಬೇಕು? ಯಶಸ್ಸು ನಮ್ದಲ್ಲ, ಅವ್ರ ಪ್ರೇಕ್ಷಕರಿಗೆ ಯಶಸ್ಸು ಅವ್ರು. ಸೊ ಯಾಕೆ ಅಂದರೆ ಇಂಥ ಒಂದು ನಾನು ಆಗಲೇ ಹೇಳಿದಾಗೆ ಯಶಸ್ಸು ನಿರ್ಮಾಪಕರಿಗೆ, ನನಗೆ ಅಲ್ಲ ಇಡೀ ಚಿತ್ರರಂಗದ ಎಲ್ಲ ನಿರ್ಮಾಪಕರು ಈ ಥರ ಸಿಗ್ತಾ ಇದ್ದರೆ ಸುಮಾರು ಈ ಥರ ಚಿತ್ರಗಳನ್ನ ಮಾಡೋದಕ್ಕೆ ಎಲ್ಲರೂ ಮುಂದಾಗ್ತಾರೆ. ಸೊ ಕನ್ನಡ ಚಿತ್ರಗಳನ್ನ ನೋಡಿ ಆದಷ್ಟು ಕನ್ನಡ ಚಿತ್ರಗಳನ್ನ ಬೆಳೆಸಿ ನಮ್ಮ ಭಾಷೆಯನ್ನು ಉಳಿಸಿ ಅನ್ನೋದೇ ನನ್ನ ಒಂದು ಕೋರಿಕೆ. ಯಶಸ್ಸಿನ ಬಗ್ಗೆ ತಮ್ಮದೇ ಆದಂತಹ ನಾಲ್ನುಡಿಗಳನ್ನು ಹೇಳಿದಂತಹ ಶ್ರೀ ಧೀರ ಆನ್ಲೈನ್ ವೆಂಕಟೇಶ್ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಹಲವಾರು ಯಶಸ್ಸುಗಳ ಬಗ್ಗೆ ಮಾತಾಡಿದರು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಸರ್ಗೆ ಮಂಜುನಾಥ್, ಸಮರ ನ್ಯೂಸ್, ಮೈಸೂರು.